ಕಲ್ಲು ಗಣಿಗಾರಿಕೆ ಅವಕಾಶ ನೀಡದಂತೆ ಅಧಿಕಾರಿಗಳ ಮುಂದೆ ವಿಷ ಕುಡಿದ ರೈತ. ವಿಷ ಕುಡಿದ ಅಸ್ವಸ್ಥಗೊಂಡ ರೈತನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಅಧಿಕಾರಿಗಳು. ಎಸ್ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡದಂತೆ ಇಲ್ಲಿ ರೈತನೋರ್ವ ವಿಷವನ್ನ ಸೇವಿಸಿದ್ದಾರೆ. ಇನ್ನು ವಿಷ ಕುಡಿದು ಅಸ್ವಸ್ಥಗೊಂಡಿದ್ದ ರೈತನನ್ನ ಅಧಿಕಾರಿಗಳು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ರೈತ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಸಂಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಂಕನಹಳ್ಳಿ ಗ್ರಾಮದ ರೈತ ರಾಮಚಂದ್ರ ವಿಷ ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗ್ರಾಮದ ಸರ್ವೆ ನಂಬರ್ 54ರಲ್ಲಿ ಕಲ್ಲು ಗಣಿಗಾರಿಕೆ ಗಣಿ ಇಲಾಖೆ ಅಂದರೆ ಕಲ್ಲು ಗಣಿಗಾರಿಕೆಗೆ ಗಣಿ ಇಲಾಖೆ ಅನುಮತಿಯನ್ನು ಕೊಟ್ಟಿದೆ. ಇನ್ನು ಗಣಿಗಾರಿಕೆಯ ಜಾಗವನ್ನು ಅಳತೆ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಹೋಗಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ರೈತ ಅಡ್ಡಿಪಡಿಸಿದ್ದಾರೆ, ಈ ಜಾಗದಲ್ಲಿ 30 ವರ್ಷಗಳಿಂದ ನಾವು ಕೃಷಿ ಮಾಡ್ತಾ ಬಂದಿದ್ದೀವಿ, ಇದೀಗ ಕಲ್ಲು ಗಣಿಗಾರಿಕೆಗೆ ಅವಕಾಶ ಕೊಟ್ಟರೆ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಕೃಷಿ ಕಾರ್ಯಕ್ಕೆ ಅಧಿಕಾರಿಗಳಿಂದ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡಲಾಯಿತು. ಇನ್ನು ಇದೇ ಜಾಗದಲ್ಲಿ ಏನು ರೈತರು ಕೂಡ ಪ್ರೊಟೆಸ್ಟನ್ನು ನಡೆಸಿದ್ದಾರೆ, ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಅಳತೆ ಮಾಡೋದಕ್ಕೆ ಹೋದಂತಹ ರೈತರನ್ನು ತಡೆದಿದ್ದಾರೆ ಇಲ್ಲಿ ರೈತ ಕುಟುಂಬ. ಇನ್ನು ರೈತ ಕುಟುಂಬಸ್ಥರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಮನವಿಯನ್ನು ಧಿಕ್ಕರಿಸಿ ಜಾಗದ ಅಳತೆಗೆ ಮಾಡೋದಕ್ಕೆ ಹೋದರು ಅಧಿಕಾರಿಗಳು. ಇನ್ನು ಅಧಿಕಾರಿಗಳ ದೌರ್ಜನ್ಯದ ವರ್ತನೆಗೆ ಬೇಸತ್ತು ಅಧಿಕಾರಿಗಳ ಮುಂದೆನೆ ರೈತ ವಿಷ ಕುಡಿದ. ಇನ್ನು ತಕ್ಷಣವೇ ವಿಷ ಕುಡಿದ ರೈತನನ್ನ ಅಧಿಕಾರಿಗಳು ತಮ್ಮ ವಾಹನದಲ್ಲಿ ಆಸ್ಪತ್ರೆಗೆ ರವಾನಿಸಿದ್ರು. ಸಂಕನಹಳ್ಳಿಯಲ್ಲೇ ಇಲ್ಲಿ ಬೋರೇಗೌಡರು ಅನ್ನೋ ಹೆಸರಿಗೆ ಸರ್ ಜಮೀನು ಆಲೆ ಹೆಚ್ಚು ಕಮ್ಮಿ ಒಂದು 30 ವರ್ಷದಿಂದ ಇವ್ರು ಜಮೀನು ಮಾಡ್ತಿದ್ದಾರೆ. ಇದೇ ಜಾಗದಲ್ಲಿ ಉಳುಮೆ ಮಾಡ್ತಿದ್ದಾರೆ. ಆಲೆ ಈಗ ಮಂಜೂರಾಗೈತೆ, 3 ಎಕರೆ 20 ಗುಂಟೆ ಪ್ಲಸ್ 1 ಎಕರೆ ಖರಾಬು ಮಂಜೂರಾಗೈತೆ ಸರ್ ಇವ್ರ ಹೆಸರಿಗೆ. ಇಲ್ಲಿ ಈಗ ಅವರು ಅವತ್ತಿಂದ ಕೆಲಸ ಮಾಡ್ತಾ ಇರೋದು ವ್ಯವಸಾಯ ಮಾಡ್ತಿದ್ದಾರೆ ಸರ್. ಆದರೂ ಒಂದೂವರೆ ವರ್ಷದಿಂದ ಬಂದು ಕೆ ಎಂ ರವಿ ಅನ್ನೋರು ಬೋರೇಗೌಡ ಅಲ್ಲಿಯ ಶೇಖರಿ ಮತ್ತು ಕುಟುಂಬಸ್ಥರು ಕುಳ್ಳೇಗೌಡ ನಂಜಪ್ಪ ಕುಳ್ಳೇಗೌಡ ಅವರು ಇಲ್ಲಿ ಬಂದು ಇವ್ರಿಗೆ ಅಧಿಕಾರಿಗಳು ಯಾರು ಅಂದರೆ ಅರುಣ್ ಕುಮಾರ್ ಒಬ್ಬರು ಮುರುಳಿ ಆಮೇಲೆ ಇನ್ನೊಬ್ಬರು ಅಧಿಕಾರಿ ಸರ್ವೇರ್ಗೆ ಸರ್ ಅವರು ಲಂಚ ಕೊಟ್ಬಿಟ್ಟು ಬಂದು ಇಲ್ಲಿ ಇವ್ರನ್ನ ತಡೆಯೋಕ್ಕೆ ನಿಲ್ಲಿಸಿ ಏನು ಮಾಡಬೇಡಿ, ವ್ಯವಸಾಯ ನಮ್ಮದು ಭೂಮಿ, ಗಣಿಗಾರಿಕೆಗೆ ಆಗೈತೆ, ಗಣಿಗಾರಿಕೆ ಮಾಡೋದು ಬೇಡ ಸರ್ ಇಲ್ಲಿ ಏನಂದರೆ ನಾವು ರೈತರು ಅನ್ನ ತಿನ್ನಬೇಕು, ಕಲ್ಲು ತಿನ್ನೋಕ್ಕಾಗಲ್ಲ ಸರ್ ನಾವು ಕಲ್ಲು ತಿನ್ನೋಕ್ಕಾಗ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.